ಆಗ ಬಿಗ್ ಬಾಸ್ ನೋಡ್ತಾ ಇದ್ದೀರಾ? ನೋಡ್ತೀವಣ್ಣ, ಡೈಲಿ ನೋಡ್ತೀವಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಹನುಮಂತ ಇರೋವರೆಗೂ ನೋಡ್ತೀವಣ್ಣ. ಓಕೆ, ಹೆಂಗ ಅನಿಸ್ತಾ ಇದೆ ಅವನ ಆಟ? ಅವನ ಆಟ ಸಖತ್ ಕಿಲಾಡಿ ಅಣ್ಣ ಅವನು. ಓಕೆ, ಕಿಲಾಡಿ ಅಣ್ಣ. ಈ ಕಡೆದವರೆಲ್ಲ ಏನೋ ಬೈದಿದ್ರು ಹೊರಗಡೆ ಹಾಕ್ಬಿಡ್ತಾರೆ. ನಮ್ಮ ಹುಲಿ ಏನೋ ಬೈದ್ರು ಹೊರಗಡೆ ಹಾಕಲ್ಲ ಅವನಿಗೆ, ಬಿಗ್ ಬಾಸ್ಗೆ ಇದು ಮಾಡ್ಬಿಡ್ತಾನೆ ಅವನು. ಅದೇ ಟಾಂಗ್ ಕೊಡ್ತಾ ಇರ್ತಾನೆ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ನಮ್ ಲ್ಯಾಂಗ್ವೇಜ್ ಅಂದ್ರೆ ಎಲ್ಲರೂ ಅಲ್ಲಿ ಬೆಚ್ಚಬಿರ್ಗಾದ್ರೆ ಅಲ್ಲಿ. ಓಕೆ, ನಿಮ್ಮೂರವನೇನ ಹನುಮಂತ? ನಮ್ಮೂರಣ್ಣ, ನಮ್ಮ ಉತ್ತರ ಕರ್ನಾಟಕದ. ನಮ್ದು ಬಿಜಾಪುರ, ಒಂದು ಹಾವೇರಿ ಇರ್ಬೋದು. ಓಕೆ, ನಿನ್ನೆ ಟಾಸ್ಕ್ ನೋಡಿದ್ರ? ನೋಡಿದೀವಿ ಅಣ್ಣ, ನೋಡಿದ್ವಿ. ಸರಿಯಾಗಿ ಆಡ್ದ ಅಣ್ಣ. ಅವನೇ ಫಸ್ಟ್ ಬಂದು ಬಂದು ಹನುಮಂತ ಹನುಮಂತ ಚೀರ್ಬಿಟ್ಟ. ಓಕೆ, ಈ ಸರಿ ಏನೋ ಕ್ಯಾಪ್ಟನ್ ಅವನೇ. ಅವನ ಕ್ಯಾಪ್ಟನ್ ಅವನೇ. ಇವಾಗ ಸರಿಯಾಗಿ ಮೈಂಡ್ ಗೇಮ್ ಮಾಡ್ತಾನಣ್ಣ. ಇವಾಗ ಎಲ್ರಿಗೂ ಯಾರ್ಯಾರು ಬೇಕು ಅವ್ರಿಗೆ ನಾಮಿನೇಟು ಎಲ್ಲರೂ ಅವನಿಗೆ ಮಾಡ್ತಾನಣ್ಣ. ಇವಾಗ ಏನು ಕಪ್ ಗಿಪ್ ಏನಾರ ಬಿಗ್ ಬಾಸ್ ಅವನೇ ವಿನ್ ಆಗೋಯ್ತಾನೆ? ಪಕ್ಕ ಗೆಲ್ಲೋದು ಅವನೇ ಅಣ್ಣ. ಇಲ್ಲಾಂದ್ರೆ ಬಿಗ್ ಬಾಸೇ ನೋಡೋದು ಬಿಟ್ಬಿಡ್ತೀವಿ. ಓಕೆ, ಈ ದಿನ ಸುದೀಪ್ ಸರ್ ಕೋಸ ನೋಡ್ತಿದ್ವಿ, ಇವಾಗ ಹನುಮಂತನಿಗೋಸ್ಕರ ನೋಡ್ತಿದ್ವಿ. ಓಕೆ, ಇವ್ರು ಜಗದೀಶ್ ಅವ್ರ ಬಗ್ಗೆ? ಜಗದೀಶ್ ಅವ್ರು ಬಂದ್ಬಿಟ್ರಲ್ಲ ಅಣ್ಣ, ಮತ್ತೇನು ಇವಾಗ ಹೊರಗಡೆ. ಜಗದೀಶ್ ಅವ್ರು ಏನು ಹೇಳೋದಣ್ಣ, ಅವ್ರು ಬಂದ್ಮೇಲೆ ಅವ್ರು ಮೊದಲು ಅವ್ರು ಇದ್ದಾಗಲೇ ಚೆನ್ನಾಗಿರ್ತಿತ್ತು ಬಿಗ್ ಬಾಸ್ ನೋಡೋಕ್ಕೆ. ಓಕೆ, ಅವ್ರೊಂಥರ ಯಾವ ಥರ ಇದ್ರು ಗೊತ್ತಾ, ಒಂಟಿ ಸಲಗ ಅವರು. ಎಲ್ಲರೂ ಒಂದು ಕಡೆ ಇದ್ರೆ ಅವರೇ ಒಂದು ಕಡೆ ಇದ್ರು. ಓಕೆ, ಅದು ನೋಡಕ್ ಮಾತ್ರ ಒಳ್ಳೆ ಮಜಾ ಕೊಡೋದು. ಏನಪ್ಪ ಕಾಡಲ್ಲಿ ಹೆಂಗೆ ಸಿಂಹ ರಾರಾರಾಜೇಶ್ ಇದು ಆಗಿ ಓಡಾಡ್ತಿರತ್ ಗೊತ್ತಾ, ಆ ರೀತಿ ಅವ್ರು ಬಿಗ್ ಬಾಸ್ ಮನೇಲಿದ್ರು. ಅವ್ರು ಬಂದ್ಮೇಲೆ ಅದು ಅವ್ರು ಎಷ್ಟು ಚೆನ್ನಾಗಿ ಅವ್ರು ಹಂಸ ಹಂಸ ಅನ್ಕೊಂಡು ಅವ್ರಿಗೆ ಫ್ಲರ್ಟ್ ಮಾಡಿಕೊಂಡು ಅವ್ರ ಜೊತೆ ಎಲ್ಲ ಸಖತ್ತಾಗಿದ್ರು. ಈಗ ಅವ್ರು ಬಂದ್ಮೇಲೆ ನಾವು ಬಿಗ್ ಬಾಸ್ ನೋಡೋಕ್ಕಂತರ ಇಂಟ್ರೆಸ್ಟೇ ಇಲ್ಲ. ಬಟ್ ಮತ್ತೆ ಇವಾಗ ಇಂಟ್ರೆಸ್ಟ್ ಬಂದಿರೋದು ನಮ್ಮ ಹನುಮಂತ ಬಂದಿದ್ದ. ಈ ಸೀಸನ್ ಮಾತ್ರ 15 ಸೀಸನ್ ಆಗಲ್ಲಣ್ಣ, 15 ಸೀಸನೇ ಅದೊಂದು ಬೇರೆನೇ, ಅದು ಒಂದು ಮೆಮೊರೀಸ್ ಇಟ್ಟೋಗೋರು ಅವರು. ಓಕೆ, 15 ಸೀಸನ್ ಅಂದರೆ 15 ಸೀಸನೇ, 11 ಸೀಸನ್ ಆ ಥರ ಆಗೋದೇ ಇಲ್ಲ. ಇವರು ಒಬ್ರಿಗೊಬ್ರು ಕೆತ್ತಾಡ್ಕೊಂಡು ಒಬ್ರೊಬ್ರು ಮಾತಾಡೋದಿಲ್ಲ ಅಣ್ಣ, ಆ ಥರ ಬಿಟ್ಟಿದೆ. ಇನ್ನೇನು ಸರಿ ತುಂಬ ಜಗಳ ಅಲ್ಲ? ಅಣ್ಣ ತುಂಬ ಜಗಳ ಅಣ್ಣ, ನೋಡೋಕೆ ಆಗ್ತಿಲ್ಲ. ಬರೀ ಜಗಳ ಬಿಟ್ಟು ಬೇರೆ ಏನೂ ಇಲ್ಲೇ ಇಲ್ಲ. ಅವರೊಂದು ಅವ್ರ ಅಲ್ಲಿ ಅನ್ನು ಅವ್ರ ಫ್ರೆಂಡ್ಶಿಪ್ ಇಲ್ಲ, ಅವ್ರೇನೂ ಇಲ್ಲ. ಅವ್ರ ಮುಂದೆ ಲೈಫಲ್ಲಿ ನೆನಪೇ ಇಟ್ಕೊಳ್ಳಲ್ಲ ಅವರು. ಈ ಥರ ಕೆಟ್ಟ ದಿನಗಳೇ ನೋಡಿರಲ್ಲ ಅವರು ಅವ್ರ ಲೈಫಲ್ಲಿ, ಬಿಗ್ ಬಾಸ್ ಅನ್ನೋ ಕೆಟ್ಟ ದಿನಗಳು. ಹಂಸವ್ರು ಎಲಿಮಿನೇಟ್ ಆದಮೇಲೆ ಮೋಕ್ಷಿತ್ ಅವರು ಇವಾಗ ತುಂಬ ಸ್ವಲ್ಪ ಜಾಸ್ತಿ ಸೌಂಡ್ ಮಾಡ್ತಿದ್ದಾರೆ. ಇವಾಗ ಸೌಂಡ್ ಮಾಡ್ತಿದ್ದಾರೆ ಸ್ವಲ್ಪ. ಓಕೆ, ಮುಂಚೆಯಿಂದ ನಂಗೆ ಮಾಡ್ಬೇಕಾಯ್ತು ಅನ್ಸ್ತು. ಹಾಂ, ಮುಂಚೆಯಿಂದ ಮಾಡಿದ್ರೆ ಇನ್ನೂ ಏನೋ ಒಂದು ಸ್ವಲ್ಪ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ರು ಯಾರು, ಎಲ್ಲರೂ ಮಾಡಿದ್ರು, ಅವ್ರು ಏನು ಕೊಟ್ಟಿರಲಿಲ್ಲ. ಇವಾಗ ಇನ್ನೂ ಸ್ಟಾರ್ಟ್ ಮಾಡಿದ್ದಾರೆ, ನೋಡೋಣ ಇನ್ನು ಮುಂದೆ ಏನಾಗುತ್ತೆ ಅಂತ. ಬಟ್ ಅವ್ರು ಸೈಲೆಂಟ್ ಆಗಿದ್ರೆ ಪಾಪ, ಇವಾಗ ಏಕಾಏಕಿ ಅವರು ಸೈಲೆಂಟ್ ಆಗಿದ್ದವ್ರನ್ನ ರುಚಿಗೆ ಹೆಚ್ಚಿಸಿದ್ರಲ್ಲ. ಹಾಂ, ಅದೇನು ಹೊರಗಡೆ ಹೋಗಿ ಬಂದಿಂದ ಅವರು ಸ್ವಲ್ಪ ಜಾಸ್ತಿ ಇದಾಗ್ಬಿಟ್ಟಿದ್ದಾರೆ. ತ್ರೀ ಯಾರು ಅವರು ಮಂಜಣ ಅಂತ ಸ್ವಲ್ಪ ಏನೋ ಹಿಡಿದಾರೆ ಅನ್ಸುತ್ತದು, ಏನೋ ಮಾತಾಡಿದಾರೆ ಅವರು. ಓಕೆ, ಯಾರು ಗೆಲ್ಬೋದು ಅನ್ಸುತ್ತೆ ಇವಾಗ? ನಮ್ಮ ಹನುಮಂತನೇ ಅಣ್ಣ ಗೆಲ್ಲೋದು, ಇಲ್ಲಾಂದ್ರೆ ಅವ್ರ ಶಿಷ್ಯರವ್ರು ಗೆಲ್ಬೋದು. ಓಕೆ, ಹನುಮಂತು ಇಲ್ಲ ಶಿಷ್ಯರು, ಹಾಂ, ಅದು ಬಿಟ್ಟರೆ ಬೇರೆ ಯಾರು ಇಲ್ವಾ? ಬೇರೆ ಯಾರು ಗೆಲ್ಲೋದೇ ಇಲ್ಲ ಅಣ್ಣ, ಇವ್ರು ಈ ಥರನೇ ಕಿತ್ತಾಡ್ಕೊಂಡು ಹೋದ್ರೆ ಯಾರು ಗೆಲ್ಲಲ್ಲ ಅವರು. ಓಕೆ, ಯಾರು ಚೆನ್ನಾಗಿ ಆಡ್ತಾ ಇಲ್ಲ ಅಂತ ಅನ್ಸುತ್ತೆ? ಚೆನ್ನಾಗಿ ಆಡ್ತಿರೋರು ಅವರು ತುಕಾಲಿ ವೈ ಪ್ಯಾರಣ್ಣ ಅವರು, ಮಾನಸ ತುಕಾಲಿ ಮನಸ ಅವರು. ಹಾಂ, ನೋಡೋಕ್ಕೆ ಆಗ್ತಿಲ್ಲ ಅಣ್ಣ ಅವ್ರ ಆ್ಯಕ್ಟಿಂಗ್, ಅವರು ಮಾಡ್ತಿರೋದು. ಆ್ಯಕ್ಟಿಂಗ್ ಮಾಡಲಿ, ಓವರ್ ಆ್ಯಕ್ಟಿಂಗ್ ಮಾಡಬಾರ್ದಣ್ಣ ಅವರು. ಓವರ್ ಆ್ಯಕ್ಟಿಂಗಿಂದ ಯಾರಿಗೂ ನೋಡೋಕ್ಕೆ ಆಗ್ತಿಲ್ಲ ಅವರು. ಓಕೆ ಓಕೆ.